ಹಾಯ್ ಗೆಳೆಯರೆ, ನಮಸ್ತೆ. ನಾನು ನಿಮ್ಮ ಸತೀಶ್ ಕುಮಾರ್. ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಒಂದು ಡೇಂಜರಸ್ ಪ್ಲೇಸ್ನ ಬಗ್ಗೆ ಹೇಳ್ತಾ ಇರುವೆ. ಜಗತ್ತಿನ ಭಯಾನಕವಾದ ಜಾಗ ಯಾವುದು ಅಂತ ನಿಮಗೆ ಗೊತ್ತಾ? ಜಗತ್ತಿನ ಭಯಾನಕವಾದ ಜಾಗ, ಡೇಂಜರಸ್ ಜಾಗ ಯಾವುದು ಅಂತ ನಿಮಗೆ ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ, ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಲೆಟ್ಸ್ ಸ್ಟಾರ್ಟ್. ಗೆಳೆಯರೆ, ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನ್ ಇದೆ. ಈಗಾಗಲೇ ನಮ್ಮ ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಲಾಂಚ್ ಆಗಿದೆ. ನಿಮಗೆ ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನ್ನಲ್ಲಿ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. ಇಲ್ಲವೇ ಸೀದಾ www.roaringfilmschool.com ವಿಸಿಟ್ ಮಾಡಿ ಕೋರ್ಸಿಗೆ ಜಾಯ್ನ್ ಆಗಿ. ಲೆಟ್ಸ್ ಬಿಗಿನ್. ಗೆಳೆಯರೆ, ವಿಡಿಯೋದ ಸ್ಟಾರ್ಟಿಂಗ್ನಲ್ಲಿ ನಾನು ನಿಮಗೆ ಒಂದು ಕ್ವಶನ್ ಅನ್ನು ಕೇಳಿದ್ದೆ. ಆ ಕ್ವಶನ್ ಏನಪ್ಪಾ ಅಂತಂದರೆ, ಜಗತ್ತಿನ ಭಯಾನಕ ಸ್ಥಳ ಯಾವುದು ಅಂತ ಕೇಳಿದ್ದೆ. ಸೊ ನೀವು ಏನು ಕಮೆಂಟ್ ಮಾಡಿದ್ದೀರಾ ಅಂತ ನಿಮಗೆ ಗೊತ್ತು. ನಾನು ಅದನ್ನು ಈ ವಿಡಿಯೋ ರಿಲೀಸ್ ಆದ ಮೇಲೆ ಡೆಫಿನೆಟ್ ಆಗಿ ನೋಡ್ತೀನಿ, ಅದಕ್ಕೆ ರಿಪ್ಲೈ ಕೂಡ ಮಾಡ್ತೀನಿ. ಓಕೆ, ವೆಲ್, ನನ್ನ ಪ್ರಕಾರ ಅಥವಾ ಬೇರೆ ಯಾವುದೇ ಒಬ್ಬ ಮೆಂಟರ್ನ ಪ್ರಕಾರ, ಇಲ್ಲವೇ ಸಕ್ಸಸ್ಫುಲ್ ವ್ಯಕ್ತಿಯ ಪ್ರಕಾರ, ಜಗತ್ತಿನಲ್ಲಿರುವ ಭಯಾನಕ ಜಾಗ ಯಾವುದಪ್ಪ ಅಂತಂದರೆ ಕಂಫರ್ಟ್ ಜೋನ್. ಈ ಕಂಫರ್ಟ್ ಜೋನಲ್ಲಿ ಸದ್ಯಕ್ಕೆ ನೀವು ಕೂಡ ಇರಬಹುದು. ಯಾವ ಗೊತ್ತು, ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ, ಹೀಗಾಗಿ ಯಾವ ಗೊತ್ತು ನೀವು ಕೂಡ ಇದೇ ಭಯಾನಕವಾದ ಜಾಗದಲ್ಲಿರಬಹುದು. ಜಗತ್ತಿನಲ್ಲಿ ಸದ್ಯಕ್ಕೆ 99% ಜನ ಈ ಭಯಾನಕವಾದ ಜಾಗದಲ್ಲೇ ಬಿದ್ದು ಒದ್ದಾಡುತ್ತಿದ್ದಾರೆ. ಇದೊಂಥರ ಕಂಫರ್ಟ್ ಜೋನ್ ಅನ್ನೋದು ಒಂದು ಕೊಳಚೆಯಾಗಿದೆ. ಸೊ ಹೇಗೆ ಐಡೆಂಟಿಫೈ ಮಾಡೋದು ನೀವು ಕಂಫರ್ಟ್ ಜೋನ್ನಲ್ಲಿದ್ದೀರಾ ಅಥವಾ ಇಲ್ವಾ ಅಂತ? ನಿಮಗೆ ಸ್ಟ್ರಗಲ್ ಮಾಡಲು ಮನಸ್ಸಿಲ್ಲದಿದ್ದರೆ ನೀವು ಈ ಕಂಫರ್ಟ್ ಜೋನ್ನಲ್ಲಿ ಕೊಳೆಯುತ್ತಿದ್ದೀರಿ ಅಂತರ್ಥ. ನಿಮಗೆ ಜಾಸ್ತಿ ಹಣ ಗಳಿಸುವ ಆಸೆ ಇಲ್ಲ ಅಂತಂದರೆ ನೀವು ಈ ಕಂಫರ್ಟ್ ಜೋನ್ನಲ್ಲಿ ಕೊಳೆಯುತ್ತಿದ್ದೀರಿ ಅಂತರ್ಥ. ನೀವು ಇರೋವಷ್ಟೇ ಹಾಸಿಗೆಯಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಅದರಲ್ಲೇ ಕಾಲುಗಳನ್ನು ಮಡಚಿಕೊಂಡು ಮಲಗಿಕೊಂಡು ಒದ್ದಾಡುತ್ತಿದ್ದೀರಿ ಅಂತಂದರೆ ಕಂಫರ್ಟ್ ಜೋನ್ನಲ್ಲಿ ಇದ್ದೀರಿ ಅಂತರ್ಥ. ನೀವು ಏನಾದರೂ ಒಂದು ವಸ್ತುವನ್ನು ತರುವಾಗ ಹಣದ ಬಗ್ಗೆ ಯೋಚನೆ ಮಾಡಿದರೆ ನೀವು ಕಂಫರ್ಟ್ ಜೋನ್ನಲ್ಲೇ ಇದ್ದೀರಾ ಅಂತರ್ಥ. ನೀವು ನಿಮ್ಮ ಲೈಫಲ್ಲಿ ಇಲ್ಲಿ ತನಕ ಯಾವುದೇ ರಿಸ್ಕ್ಗಳನ್ನು ತೆಗೆದುಕೊಂಡಿಲ್ಲ. ನಿಮ್ಮ ಕನಸುಗಳಿಗಾಗಿ, ಅಂದರೆ ನಿಮ್ಮ ಗೋಲ್ಸ್ಗಳಿಗಾಗಿ ಇಲ್ಲಿ ತನಕ ನೀವು ಮನೆ ಬಿಟ್ಟಿಲ್ಲ ಅಂತಂದರೆ ನೀವು ಕಂಫರ್ಟ್ ಜೋನ್ನಲ್ಲಿ ಇದ್ದೀರಾ ಅಂತರ್ಥ. ನೀವು ನಿಮ್ಮ ಜೀವನದಲ್ಲಿ ಮುಂದೆ ಬರಲು ಯಾವುದೇ ತರನಾದ ಹಾರ್ಡ್ ವರ್ಕನ್ನು ಮಾಡಿಲ್ಲ, ಎಫರ್ಟನ್ನು ಹಾಕಿಲ್ಲ, ದೊಡ್ಡ ದೊಡ್ಡ ಗೋಲ್ಗಳನ್ನು ಸೆಟ್ ಮಾಡಿಲ್ಲ, ದೊಡ್ಡ ದೊಡ್ಡ ಕನಸುಗಳನ್ನು ಇಲ್ಲಿ ತನಕ ಕಾಣಿಲ್ಲ, ಈ ಕನಸುಗಳಿಗಾಗಿ ಕೆಲಸ ಮಾಡಲು ಸ್ಟಾರ್ಟ್ ಮಾಡಿಲ್ಲ ಅಂದರೆ ನೀವು ಈ ಭಯಾನಕವಾದ ಜಾಗ ಕಂಫರ್ಟ್ ಜೋನ್ನಲ್ಲೇ ಇದ್ದೀರಾ, ಅಲ್ಲೇ ಬಿದ್ದು ಕೊಳೆಯುತ್ತಿದ್ದೀರಾ ಅಂತರ್ಥ. ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ, ಇಲ್ಲವೇ ನಿಮ್ಮ ಅಣ್ಣ ಅಥವಾ ಅಕ್ಕ, ಇಲ್ಲವೇ ನಿಮ್ಮ ಹೆಂಡತಿ ನಿಮಗೆ ಜಾಸ್ತಿ ಕೆಲಸ ಮಾಡು, ಜಾಸ್ತಿ ಹಣ ಸಂಪಾದಿಸು ಅಂತ ಹೇಳಿದಾಗ ನಿಮಗೆ ಖುಷಿಯಾಗುವ ಬದಲು ದುಃಖವಾಗುತ್ತಿದ್ದರೆ, ಇವ್ರೇನು ಬರೀ ದುಡ್ಡು ದುಡ್ಡು ಅಂತಾರೆ ಅಂತ ಟಾರ್ಚರ್ ಅನಿಸಿದಂತೆ ಆಗ್ತಾ ಇದ್ದರೆ ನೀವು ಈ ಕಂಫರ್ಟ್ ಜೋನ್ನಲ್ಲಿ ಕೊಳೆಯುತ್ತಿದ್ದೀರಾ, ಜೊತೆಗೆ ನಿಮ್ಮ ಹೆಂಡತಿ ಮಕ್ಕಳನ್ನು ಕೂಡ ಕೊಳಿಸಲು ತಯಾರಿಯನ್ನು ಮಾಡುತ್ತಿದ್ದೀರಾ ಎಂದರ್ಥ. ಸೊ ಈಗ ನಿಮಗೆ ಕಂಫರ್ಟ್ ಜೋನ್ನ ಬಗ್ಗೆ ಒಂದು ಸಣ್ಣ ಐಡಿಯಾ ಮೂಡಿದೆ ಅಂತ ಅನ್ಕೋತೀನಿ. ಒಂದು ಸಣ್ಣ ಕಥೆಯನ್ನು ಹೇಳುವೆ, ಆವಾಗ ನಿಮಗೆ ಕಂಫರ್ಟ್ ಜೋನ್ನ ಬಗ್ಗೆ 100% ಕ್ಲಾರಿಟಿ ಸಿಗುತ್ತೆ. ಒಂದು ಮಳೆಗಾಲದ ದಿನವಿತ್ತು. ಒಂದಿನ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಮಳೆ ಬರ್ತಾ ಇದೆ ಅಂಥೇಳಿ ಒಬ್ಬಳು ಮನೆಯಲ್ಲಿ ಗೃಹಿಣಿ ಇದ್ದಕ್ಕೆ ಸ್ಟೋವನ್ನು ಆನ್ ಮಾಡಿ ನೀರನ್ನು ಕಾಯಿಸಲು ಇಟ್ಟಳು. ಯಾವ ಕಾರಣಕ್ಕಾಗಿ? ಮ್ಯಾಗಿಯನ್ನು ಮಾಡುವುದಕ್ಕಾಗಿ ಆಕೆ ನೀರನ್ನು ಕಾಯಿಸಲು ಇಟ್ಟಳು. ಸೊ ಆ ಟೈಮಲ್ಲಿ ಆಕೆ ಅಡುಗೆ ಮನೆಯ ಕಿಟಕಿಯನ್ನು ಓಪನ್ ಮಾಡಿಬಿಟ್ಟಿದ್ದಳು. ಮಳೆಯಲ್ಲಿ ಒಂದು ಕಪ್ಪೆ ಇದ್ದದ್ದು ಆ ಕಿಟಕಿಯಿಂದ ಕಿಚನ್ಗೆ ಎಂಟರ್ ಆಯಿತು. ಎಂಟರ್ ಆದ ತಕ್ಷಣ ಇಲ್ಲಿ ಸ್ವಲ್ಪ ಬೆಚ್ಚಗಿದೆ, ಸ್ವಲ್ಪ ಬಿಸಿ ಇದೆ ಅಂತೇಳಿ ಈ ಸ್ಟೋವಿನ ಸಮೀಪಕ್ಕೆ ಬಂತು. ಈ ಸ್ಟೋವಿನ ಸಮೀಪಕ್ಕೆ ಬೆಚ್ಚಗಿದೆ ಅಂತ ಬಂದಾಗ ಅದಾದ ನಂತರ ಅದಕ್ಕೆ ನೆನೆಸ್ತು, ಇಲ್ಲೇನೋ ನೀರು ಕುದಿತಾ ಇತ್ತು, ಇದರಲ್ಲಿ ಇನ್ನೂ ಸ್ವಲ್ಪ ಕಂಫರ್ಟ್ ಇರಬಹುದು ಅಂತೇಳಿ ಈ ನೀರಲ್ಲಿ ಜಂಪ್ ಮಾಡಿತು. ಈ ನೀರಲ್ಲಿ ಜಂಪ್ ಮಾಡಿದಾಗ ಈ ಮನೆಯ ಹೆಣ್ಮಗಳು ಬಂದು ಹೇಳಿದ್ಲು, ನೋಡು, ನಾನು ಮ್ಯಾಗಿ ಮಾಡುವುದಕ್ಕಾಗಿ ನೀರನ್ನು ಕಾಯಿಸ್ತಾ ಇದ್ದೀನಿ, ನೀರು 100 ಡಿಗ್ರಿ ಸೆಲ್ಸಿಯಸ್ ತನಕ ರೀಚ್ ಆದರೆ ಕುದಿಯಲು ಸ್ಟಾರ್ಟ್ ಆಗುತ್ತೆ, ಆವಾಗ ನೀನು ಸತ್ತೋಗ್ತೀಯ, ಅದಕ್ಕೆ ಪ್ಲೀಸ್ ನೀನೇ ಈ ನೀರಿನಿಂದ ಆಚೆ ಕಡೆ ನೆಗೆದು ಹೋಗು, ನನಗೆ ಕಪ್ಪೆಗಳಿಂದ ಭಯ ಆಗುತ್ತೆ, ಕಪ್ಪೆಗಳಷ್ಟೇ ಅಲ್ಲ ಜಿರಲೆಗಳಿಂದಲೂ ಕೂಡ ಭಯ ಆಗುತ್ತೆ, ಅದಕ್ಕಾಗಿ ನಾನು ನಿನ್ನನ್ನು ಟಚ್ ಮಾಡಲ್ಲ, ನೀನೇ ಜಂಪ್ ಮಾಡಿ ಹೊರಗಡೆ ಹೋಗು, ಯಾವ ರೀತಿ ಬಂದಿದ್ದೇನೋ ಸೇಫಾಗಿ ಬಂದಿದೆಯಾ, ಸೇಫಾಗಿ ಹೋಗು ಅಂತ ಹೇಳಿದ್ಲು. ಆದರೆ ಕಪ್ಪೆಗೆ ಅವಳ ಮಾತು ಲೈಕ್ ಆಗಲಿಲ್ಲ, ಇಷ್ಟವಾಗಲಿಲ್ಲ.
ಸೊ ಇವಳೇನು ಹೇಳ್ತಾಳೆ, ಬೇಕಿದ್ರೆ ನೀನೇ ನನ್ನನ್ನು ಬಿಸಾಕು, ನಾನು ಎಲ್ಲಿ ಹೋಗಲ್ಲ, ಇಲ್ಲೇ ನಾನು ಆರಾಮಾಗಿದ್ದೀನಿ, ಕಂಫರ್ಟ್ನೆಸ್ ಇದೆ, ನಮ್ಮ ಮನೆಗಿಂತ ಇದೇ ಮನೆ ಚೆನ್ನಾಗಿದೆ, ಅದು ಇಲ್ಲೇ, ಅದಕ್ಕೆ ನಾನು ಇಲ್ಲೇ ಇರ್ತೀನಿ ಅಂತ ಈ ಕಪ್ಪೆ ಹೇಳ್ತು. ಆವಾಗ ಮತ್ತೆ ಈ ಹೆಣ್ಮಗಳು ಕಪ್ಪೆಗೆ ಬಹಳಷ್ಟು ರಿಕ್ವೆಸ್ಟ್ಗಳನ್ನು ಮಾಡಿಕೊಂಡು ಹೇಳಿದ್ಲು, ಆದರೂ ಕೂಡ ಕಪ್ಪೆ ತನ್ನ ಮಾತನ್ನು ಕೇಳಲಿಲ್ಲ. ಇಲ್ಲೇ ಕಂಫರ್ಟೇಬಲ್ ಆಗಿದೆ ಅಂತೇಳಿ ಇದೇ ನೀರಲ್ಲಿ ಬಿದ್ದು ಅಲ್ಲೇ ಆರಾಮಾಗಿ ಟೈಮ್ ಪಾಸ್ ಮಾಡಲು ಸ್ಟಾರ್ಟ್ ಮಾಡಿತು. ಟೆಂಪ್ರೇಚರ್ ಜಾಸ್ತಿ ಆಗುತ್ತಾ ಹೋಯಿತು, 100 ಡಿಗ್ರಿ ಸೆಲ್ಸಿಯಸ್ಗೆ ರೀಚ್ ಆಯಿತು, ನೀರು ಕುದಿಯಲು ಸ್ಟಾರ್ಟ್ ಆಯಿತು. ನೀರು ಕುದಿಯಲು ಸ್ಟಾರ್ಟ್ ಆದಾಗ ಈ ಕಪ್ಪೆಯ ಬುಡಕ್ಕೆ ಸ್ವಲ್ಪ ಟಾರ್ಚರ್ ಆಗಲು ಸ್ಟಾರ್ಟ್ ಆಯಿತು. ಆಗ ಕಪ್ಪೆ ಏನು ಮಾಡಿತು, ಓ ಈಕೆ ಹೇಳಿದ್ದು ನಿಜ ಇದೆ, ಇಲ್ಲಿಂದ ನಾನು ಜಂಪ್ ಮಾಡಲೇಬೇಕು ಅಂತ ಜಂಪ್ ಮಾಡಲು ಅಟೆಂಪ್ಟ್ ಮಾಡಲು ಸ್ಟಾರ್ಟ್ ಮಾಡಿತ್ತು. ಆದರೆ ನೀರು 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕುದಿತಾ ಇರೋದ್ರಿಂದ ಅದರ ಎನರ್ಜಿ ಎಲ್ಲ ವೇಸ್ಟ್ ಆಗಿ ಹೋಯಿತು. ಅದರ ಶರೀರದಲ್ಲಿ ಎನರ್ಜಿ ಇರಲಿಲ್ಲ, ತಾಕತ್ತಿರಲಿಲ್ಲ. ಅಷ್ಟರಲ್ಲಿ ಮತ್ತೆ ನೀರಿನ ಟೆಂಪ್ರೇಚರ್ ಜಾಸ್ತಿ ಆಯಿತು, ಆ ಕಪ್ಪೆ ಅಲ್ಲೇ ನೆಗೆದು ಬಿದ್ದು ಸತ್ತೋಯ್ತು. ಈಗ ನಿಮಗೆ ಒಂದು ಐಡಿಯಾ ಮೂಡಿರಬಹುದು, ಈಕೆ ಹೇಳಿದಾಗ ಈ ಕಪ್ಪೆ ಸ್ವಲ್ಪ ಬಿಸಿ ನೀರು ಸ್ವಲ್ಪವೇ ಬಿಸಿಯಾಗಿದ್ದಾಗ ಇಲ್ಲಿಂದ ಜಂಪ್ ಮಾಡಿ ಹೋಗಿದ್ದರೆ ಇದರ ಜೀವನ ಸೇಫ್ ಆಗಿರುತ್ತಿತ್ತು, ಸಕ್ಸಸ್ಫುಲ್ ಆಗಿರುತ್ತಿತ್ತು. ಆದರೆ ಇದೇನು ಮಾಡಿತು, ಇಲ್ಲಿ ಸ್ವಲ್ಪ ಬೆಚ್ಚಗಿದೆ, ಬಿಸಿ ಇದೆ, ಕಂಫರ್ಟ್ ಇದೆ ಅಂತೇಳಿ ಇಲ್ಲೇ ಕುಳಿತುಕೊಂಡು ನೀರಿನ ಟೆಂಪ್ರೇಚರ್ ಜಾಸ್ತಿ ಆಯಿತು, ಅದಕ್ಕಾಗಿ ಇದು ಅದರಲ್ಲಿ ಸತ್ತೋಯ್ತು. ಸೊ ಈ ಜಗತ್ತಿನಲ್ಲಿರುವ 99% ಜನರ ಕತೆ ಇದೇ ಇದೆ. ಗೆಳೆಯರೇ, ನಾನು ಕಳೆದ ಎಪಿಸೋಡ್ನಲ್ಲಿ, ಕಳೆದ ಲೆಸನ್ನಲ್ಲಿ 1% ಕ್ಲಬ್ಬಿಗೆ ಬನ್ನಿ ಅಂತ ಒಂದು ಲೆಸನನ್ನು ಹೇಳಿದ್ದೆ. ಆವಾಗ ನಾನು ಜಗತ್ತಿನ 99% ಜನ ಕಂಫರ್ಟ್ ಝೋನ್ನಲ್ಲಿ ಕೊಳೆಯುತ್ತಿದ್ದಾರೆ, ಬಡವರಾಗಿದ್ದಾರೆ, ಅವರಿಗೆ ಹಣ ಗಳಿಸಿ ಅಂತಂದರೆ ಟಾರ್ಚರ್ ಆಗುತ್ತೆ, ಹೆಂಡತಿ ಅಥವಾ ಮಕ್ಕಳು ಹಣ ಕೇಳಿದಾಗ ಹಾರ್ಟ್ ಅಟ್ಯಾಕ್ ಬರುತ್ತೆ, ಮಕ್ಕಳ ಸ್ಕೂಲ್ ಫೀಸನ್ನು ಕಟ್ಟೋ ಯೋಗ್ಯತೆ ಇರದಿದ್ದರೆ, ಮಕ್ಕಳಿಗೆ ಚೆನ್ನಾಗಿರೋ ಎಜುಕೇಷನನ್ನು, ಮಕ್ಕಳಿಗೆ ಚೆನ್ನಾಗಿರೋ ಪೋಷಣೆಯನ್ನು ಕೊಡೋಕ್ಕಾಗದಿದ್ದರೆ ಯಾಕೆ ಅವ್ರನ್ನ ಹುಟ್ಟಿಸ್ಬೇಕು? ನಿಮ್ಮ ಮಕ್ಕಳೇನು ಕೇಳಿರ್ತಾರಾ, ನಾವು ನಿಮ್ಮ ಮನೆಯಲ್ಲೇ ಬರ್ತೀವಿ ಅಂತ ಪರ್ಮಿಷನ್ ತೊಗೊಂಡು ಬಂದಿರ್ತಾರಾ? ನೀವೇ ತಾನೇ ನಿಮ್ಮ ಚಪ್ಪಲಕ್ಕಾಗಿ ಅವರನ್ನು ಹುಟ್ಟಿಸಿರ್ತೀರಾ ಅಂದರೆ ಅವರ ಜವಾಬ್ದಾರಿಯನ್ನು ನೀವೇ ತೆಗೆದುಕೊಳ್ಳಬೇಕು. ಈ ರೀತಿ 99% ಜನ ಈ ಕಂಫರ್ಟ್ ಝೋನ್ನಲ್ಲಿ ಬಿದ್ದು ಕೊಳೆಯುತ್ತಿದ್ದಾರೆ. ಈ ಕಪ್ಪೆ ಕೂಡ ಈ ಕಂಫರ್ಟ್ ಝೋನ್ನಲ್ಲೇ ಬಿದ್ದು ಸತ್ತೋಯ್ತು. ಎಷ್ಟೋ ಜನ, ಈ 99% ಜನ ಅಂತ ನಾನು ಏನು ಹೇಳ್ತಾ ಇದ್ದೀನಲ್ಲ, ಎಷ್ಟೋ ಜನ ಕೂಡ ಈಗ ಅವರಿಗೆ ಕಂಫರ್ಟ್ ಝೋನ್ನಲ್ಲಿ ಮಜಾ ಬರ್ತಾ ಇದೆ. ಅವರ ಹೆಂಡತಿ ಮಕ್ಕಳು ದುಡ್ಡು ಕೇಳಿದಾಗ ಅಥವಾ ತಂದೆ ತಾಯಿಗಳು ಬುದ್ಧಿವಾದ ಹೇಳಿದಾಗ ಇವರೇನು ಬಿಡು ಬರೀ ಅದು ಇದು ಅಂತೇಳಿ ಅವ್ರಿಗೆ ಬೈತಾರೆ, ಬೈದು ತಾವು ಕಂಫರ್ಟ್ ಝೋನ್ನಲ್ಲಿರ್ತಾರೆ, ಆರಾಮಾಗಿರ್ತಾರೆ. ಬಟ್ ಭಾರತದ ಮೊದಲ ಪ್ರಧಾನಿ ಯಾರು ಹೇಳಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಅವರು ಒಂದು ಮಾತನ್ನು ಹೇಳಿದ್ದರು, ಆರಾಮ್ ತೋ ಹರಾಮ್ ಹೇ ಅಂಥೇಳಿ ಅದಕ್ಕೆ ಹೇಳಿದ್ರು ಅವರು. ಭಾರತದ ಜನರ ಬಗ್ಗೆ ಅವರಿಗೆ ಒಂದು ಸಣ್ಣ ಐಡಿಯಾ ಇತ್ತು, ಜನರಿಗೆ ಆರಾಮಾಗಿ ಕಂಫರ್ಟೇಬಲ್ ಆಗಿ ಕೊಟ್ಟರೆ ಕೆಲಸ ಮಾಡಲ್ಲ ಅಂತೇಳಿ ಅವ್ರಿಗೆ ಗೊತ್ತಿತ್ತು, ಅದಕ್ಕಾಗಿ ಅವರು ಆ ಡೈಲಾಗನ್ನು ಹೇಳಿದ್ದು. ಸೊ ಇವ್ರೇನು ಮಾಡ್ತಾರೆ, ಆರಾಮಿದೆ ಆರಾಮಿದೆ ಆರಾಮಿದೆ, ಕೆಲಸ ಮಾಡೋದು ಬೇಡ, ಬರ್ತಾ ಇದೆ ತಾನೇ ತಿಂಗಳಿಗೆ 20,000 ಸ್ಯಾಲ್ರಿ ಬರ್ತಾ ಇದ್ದಾನೆ ಸಾಕು, ಅದನ್ನೇನು ಇನ್ವೆಸ್ಟ್ ಮಾಡೋದು ಬೇಡ, ಜಾಸ್ತಿ ಇನ್ನೊಂದು 2 ವರ್ಷ ಜಾಸ್ತಿ ಕೆಲಸ ಮಾಡಿದರೆ ಸಂಬಳ ಕೂಡ ಜಾಸ್ತಿ ಆಗುತ್ತೆ, ಏನು ಮಾಡೋದು ಬೇಡ, ಇರೋ ದುಡ್ಡನ್ನು ಏನು ಮಾಡೋಣ, ಬಚ್ಚಿಡೋಣ, ಬೆಡ್ಶೀಟ್ ಕೆಳಗೆ ಬಚ್ಚಿಡೋಣ, ಅದನ್ನೆಲ್ಲಿ ಇನ್ವೆಸ್ಟ್ ಮಾಡೋದು ಬೇಡ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಬೇಡ, ಲೈಫಲ್ಲಿ ಏನು ಚೆನ್ನಾಗಿರೋ ಮನೆ ಕಟ್ಟೋದು ಬೇಡ, ಚೆನ್ನಾಗಿರೋ ಕಾರ್ ತೊಗೊಳ್ಳೋದು ಬೇಡ, ಏನೂ ಬೇಡ, ಇದೇ ಥರ ಏನು ಹೊಟ್ಟೆಗೆ ಸಿಗ್ತಾ ಇದೆ ತಾನೇ, ಚೆನ್ನಾಗಿ ಹಂದಿಗಳು ತಿಂದಂತೆ ತಿನ್ನೋದು, ಶಿಸ್ತು ನಿದ್ದೆ ಮಾಡೋದು ಇಷ್ಟೇ. ಕಂಫರ್ಟ್ ಝೋನಲ್ಲಿ ಇದೇ ಥರ ನೀವಿದ್ರೆ ನೀವು ಕೂಡ ಐಡೆಂಟಿಫೈ ಮಾಡ್ಕೊಳ್ಳಿ, ನೀವು ಕೂಡ ಕಂಫರ್ಟ್ ಝೋನಲ್ಲಿದ್ದೀರಿ ಅಂತ ಅರ್ಥ. ನೀವು ಕೂಡ ಈ ಕಪ್ಪೆಯಂತೆ ಒಂದಲ್ಲ ಒಂದಿನ ಶಕ್ತಿಯನ್ನು ಕಳೆದುಕೊಂಡು ಇದೇ ಲೈಫಲ್ಲಿ ಬಿದ್ದು ಸತ್ತೋಗ್ತೀರಾ. ಇಲ್ಲೇನು ಒಂದು ವಾಟರ್ ಬೌಲ್ ಇತ್ತಲ್ಲ, ಅಂದರೆ ಒಂದು ಪಾತ್ರೆ ಇತ್ತಲ್ಲ ನೀರು ಕಾಯಿಸೋಕ್ಕೆ, ಈ ಪಾತ್ರೆಯನ್ನು ನಿಮ್ಮ ಲೈಫಿಗೆ ಕಂಪೇರ್ ಮಾಡಿಕೊಳ್ಳಿ. ಈ ನಿಮ್ಮ ಲೈಫನ್ನು ಈ ಪಾತ್ರೆಗೆ ಕಂಪೇರ್ ಮಾಡಿಕೊಳ್ಳಿ. ಈ ಪಾತ್ರೆಯಲ್ಲಿ ಕುದಿತಾ ಇತ್ತಲ್ಲ ನೀರು, ಅದು ನಿಮ್ಮ ಅವಶ್ಯಕತೆಗಳು, ನಿಮ್ಮ ಮಕ್ಕಳ ಫೀಸ್ ಆಗಿರಬಹುದು, ನಿಮ್ಮ ಹೆಂಡತಿಯ ಖರ್ಚುಗಳಾಗಿರಬಹುದು, ಮನೆ ಖರ್ಚಾಗಿರಬಹುದು, ಅಥವಾ ನಿಮ್ಮ ಹೆಂಡತಿ ಮಕ್ಕಳ ತಂದೆ ತಾಯಿಗಳ ಆಸೆಗಳನ್ನು ಈಡೇರಿಸೋಕ್ಕೆ ಎಷ್ಟು ದುಡ್ಡು ಬೇಕಲ್ಲ, ಆ ನೀರೇ ದುಡ್ಡು ಅಂತ ಅಂದ್ಕೊಳ್ಳಿ. ಪಾತ್ರೆ ಲೈಫ್ ಆಯಿತು, ಅದರಲ್ಲಿ ಕುದಿಯುತ್ತಾ ಇರುವ ನೀರೇನಿದೆಯಲ್ಲ ಅದೇ ನಿಮ್ಮ ಹಣದ ಅವಶ್ಯಕತೆ, ನಿಮ್ಮ ಲೈಫಿಗೆ ಬೇಕಾಗಿರುವ ಅವಶ್ಯಕತೆಗಳಂತ ಅಂದ್ಕೊಳ್ಳಿ. ಇನ್ನು ಮೂರನೇದಾಗಿ, ಈ ಕಪ್ಪೆಯನ್ನು ನೆಗೆಯೋಕ್ಕೆ ಎನರ್ಜಿಯನ್ನು ಯೂಸ್ ಮಾಡ್ತಾ ಇತ್ತಲ್ಲ ಅದನ್ನು ಕಳ್ಕೊಳ್ತಾ ಇಲ್ಲ, ಅದು ನೀವು. ಈ ಕಪ್ಪೆ ಏನಿದೆ ಅಲ್ಲ, ಈ ಕಪ್ಪೆಗೂ ಮತ್ತು ಈ 99% ಜನರಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಹೇಗೆ ಈ ನೀರಿನಿಂದ ಹೊರಬರೋಕ್ಕಾಗದೆ ಎನರ್ಜಿಯನ್ನೆಲ್ಲ ಕಳೆದುಕೊಂಡು ಕಪ್ಪೆ ಅಲ್ಲೇ ಬಿದ್ದು ಸತ್ತೋಯ್ತು, ಅದೇ ಥರ ಈ 99% ಜನ ತಮ್ಮ ಲೈಫಲ್ಲಿ ಏನೂ ಕೂಡ ಸಾಧಿಸದೆ ಆರ್ಡಿನರಿ ಲೈಫನ್ನು ಲೀಡ್ ಮಾಡಿ ಹೆಂಡತಿ ಮಕ್ಕಳು ತಂದೆ ತಾಯಿಗಳ ಶಾಪಕ್ಕೆ ತುತ್ತಾಗಿ ಎಲ್ಲರ ಕಡೆಯಿಂದ ಉಗಿಸಿಕೊಂಡು ನಾನು ಬದುಕಿದ್ದೆ ಅನ್ನೋಕ್ಕೆ ಯಾವುದೇ ಪ್ರೂಫನ್ನು ಬಿಡದೆ ಇದೇ ರೀತಿ ನಾಯಿಗಳ ಥರ ಬೀದಿ ಅಲ್ಲಿ ಇಲ್ಲಿ ಕ್ರಿಮಿ ಕೀಟಗಳಿರ್ತಾವಲ್ಲ ಆ ರೀತಿ ಬದುಕಿ ಒಂದಿನ ಸತ್ತೋಗ್ತಾರೆ. ಸೊ ಗೆಳೆಯರೇ, ನೀವೀಗ ಯೋಚನೆ ಮಾಡಿ,
ಕಂಫರ್ಟ್ ಜೋನ್ ಅನ್ನೋದು ಜಗತ್ತಿನ ಡೇಂಜರಸ್ ಪ್ಲೇಸ್ ಆಗಿದೆ. ನೀವು ಕೂಡ ಈ ಡೇಂಜರಸ್ ಪ್ಲೇಸ್ನಲ್ಲಿ ಆರಾಮಿದೆ, ಕಂಫರ್ಟ್ ಇದೆ, ಮನೆಯಲ್ಲಿ ಊಟ ಸಿಗ್ತಾ ಇದೆ ಅಂತಿದ್ರೆ ಇವತ್ತೇ ಅಲ್ಲಿಂದ ಹೊರಬನ್ನಿ. ಸೊ ಇಲ್ಲಿಂದ ಹೊರಬರೋಕೆ ಇರೋದು ಒಂದೇ ದಾರಿ ಅಂದರೆ, ಮೊದಲು ಡಿಸೈಡ್ ಮಾಡಿ, ನಿಮಗೆ ಇದೇ ಥರ ಆರ್ಡಿನರಿ ಲೈಫ್ ಬೇಕಾ, ಇದೇ ಥರ ನೀವು ಹರಾಮಿ ಜಿಂದಗಿಯನ್ನು ಬದುಕಿ ಇದರಲ್ಲೇ ಸಾಯೋರಿದ್ದೀರಾ ಅಂತ ಡಿಸೈಡ್ ಮಾಡಿ. ನಿಮಗೆ ಈ ಥರದ ಹರಾಮಿ ಜಿಂದಗಿ ಬೇಡ, ಆರ್ಡಿನರಿ ಲೈಫ್ ಬೇಡ ಅನ್ನೋದಿದ್ದರೆ ಲೈಫಲ್ಲಿ ಮೊದಲು ಗೋಲ್ಗಳನ್ನು ಸೆಟ್ ಮಾಡಿ. ಮೊದಲೇದಾಗಿ ಏನು ಗೋಲ್ಸ್ಗಳನ್ನು ಸೆಟ್ ಮಾಡಿ, ಇದು ಮೊದಲೇ ಸ್ಟೆಪ್ಪು. ಎರಡನೇ ಸ್ಟೆಪ್ ಏನಪ್ಪ ಅಂತಂದರೆ, ಈ ಗೋಲ್ಸ್ಗಳ ಮೇಲೆ ಕನಸುಗಳನ್ನು ಕಾಣಲು ಸ್ಟಾರ್ಟ್ ಮಾಡಿ. ಈ ಕನಸುಗಳನ್ನು ನನಸಾಗಿಸುವುದಕ್ಕಾಗಿ ರಿಸ್ಕ್ಗಳನ್ನು ತೆಗೆದುಕೊಳ್ಳಿ. ಗೆಳೆಯರೇ, ಯಾವುದೇ ಕಾರಣಕ್ಕೂ ಚಿಲ್ಲರೆ ಗೋಲ್ಸ್ಗಳನ್ನು ಸೆಟ್ ಮಾಡಬೇಡಿ. ಮೀಡಿಯೋಕರ್ ಆಗಬೇಡಿ. ಆಗೋದಿದ್ದರೆ ಎಕ್ಸ್ಪರ್ಟ್ ಆಗಿ. ಎಕ್ಸಾಂಪಲನ್ನು ಕೊಡುವೆ. ಎಕ್ಸ್ಪರ್ಟ್ ಆಗಿರುವ ಡಾಕ್ಟರ್ ಒಂದು ಆಪರೇಷನನ್ನು ಮಾಡುವುದಕ್ಕಾಗಿ 10 ಲಕ್ಷವನ್ನು ಚಾರ್ಜ್ ಮಾಡ್ತಾನೆ. ಆದರೆ ಮೀಡಿಯೋಕರ್ ಆಗಿರುವ ಡಾಕ್ಟರ್ಗೆ ತಿಂಗಳಿಗೆ 10,000 ಕೂಡ ಗಳಿಸೋಕ್ಕಾಗಲ್ಲ. ಸೊ ಚಿಲ್ಲರೆ ಕನಸುಗಳನ್ನು, ಚಿಲ್ಲರೆ ಗೋಲ್ಸ್ಗಳನ್ನು ಸೆಟ್ ಮಾಡಬೇಡಿ. ದೊಡ್ಡ ಕನಸುಗಳನ್ನು ಕಾಣಿ, ದೊಡ್ಡ ಗೋಲ್ಗಳನ್ನು ಸೆಟ್ ಮಾಡಿ. ಇದಾದ ನಂತರ ಈ ಕನಸುಗಳನ್ನು, ಗೋಲ್ಗಳನ್ನು ರೀಚ್ ಆಗೋದಕ್ಕಾಗಿ ರಿಸ್ಕನ್ನು ತೆಗೆದುಕೊಳ್ಳಿ. ಹಾರ್ಡ್ ವರ್ಕನ್ನು ಮಾಡಿ, ಸ್ಟ್ರಗಲನ್ನು ಮಾಡಿ. ಈಗಲೇ ನಿಮಗೆ ವಯಸ್ಸಿದೆ, ನಿಮಗೇನು 60-70 ವರ್ಷ ಆಗಿ ಕೈಯಲ್ಲಿ ಕೋಲು ಬೆನ್ನಿಗೆ ಸಪೋರ್ಟ್ ಏನೂ ಬಂದಿಲ್ಲ. ನೀವು 60 ವರ್ಷದಲ್ಲಿ KFCಯನ್ನು ಸ್ಟಾರ್ಟ್ ಮಾಡಿದ KFC ಫೌಂಡರ್ನಿಂದ ಮೋಟಿವೇಶನನ್ನು, ಇನ್ಸ್ಪಿರೇಷನನ್ನು ತೆಗೆದುಕೊಳ್ಳಬೇಕು. 60ನೇ ವರ್ಷಕ್ಕೆ KFCಯನ್ನು ಸ್ಟಾರ್ಟ್ ಮಾಡಿ ಅವರು ಕೋಟ್ಯಾಧಿಪತಿ ಆಗುತ್ತಾರೆ. ಕೊರೋನಲ್ ಸ್ಯಾಂಡರ್ಸ್ರವರು 60ನೇ ವರ್ಷಕ್ಕೆ ಕೋಟ್ಯಾಧಿಪತಿ ಆಗುತ್ತಾರೆ. ಅದು 1 ಕೋಟಿಗಲ್ಲ, 100 ಕೋಟಿಯ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ, KFCಯನ್ನು ಕಟ್ಟುತ್ತಾರೆ. ಸೊ ಅವರು 60 ವರ್ಷದಲ್ಲಿ ಮಾಡುವಾಗ ನಿಮಗೇನು ದಾಡಿಯಾಗಿದೆ? ಈ ಬಿಸಿ ನೀರಲ್ಲಿ ಕಪ್ಪೆ ಬಿದ್ದು ಸತ್ತಂತೆ ನೀವು ಸಾಯಬೇಡಿ. ಈಗಲೇ ನಿಮ್ಮ ಕಂಫರ್ಟ್ ಜೋನಿಂದ ಹೊರಬನ್ನಿ. ನೀವು ಯಾವುದೇ ಜಾಬ್ ಮಾಡಿ, ಬಿಸ್ನೆಸ್ ಮಾಡಿ, ಮನೆಯಲ್ಲಿರಿ, ಅಥವಾ ನೀವು ಕಾಲೇಜ್ಗೆ ಹೋಗ್ತಿದ್ರೂ ಕೂಡ ಇವತ್ತೇ ನಿಮ್ಮ ಮೈಂಡಲ್ಲಿ ಡಿಸೈಡ್ ಮಾಡಿ, ನಿಮ್ಮನ್ನು ನೀವು ಎಷ್ಟು ಸಾಧ್ಯನೋ ಅಷ್ಟು ಹಾರ್ಡ್ ವರ್ಕ್ ಮಾಡಿಸಿ, ಅಷ್ಟು ಸ್ಟ್ರಗಲ್ ಮಾಡಿಸಿ, ನಿಮ್ಮ ಖರ್ಚುಗಳನ್ನು ಕಮ್ಮಿ ಮಾಡಿ. ಒಂದು ಸರ್ತಿ ಗೌರ್ಮೆಂಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿ, ಮತ್ತು ಪಬ್ಲಿಕ್ ಮೆಟ್ರೋ ಇರುತ್ತಲ್ಲ, ಪಬ್ಲಿಕ್ ಮೆಟ್ರೋ ಬೇಡ, ಮೆಟ್ರೋದಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಲೋಕಲ್ ಟ್ರೈನಿಗೆ ಹೋಗಿ. ಜನ ನೀವು ಅಲ್ಲಿ ಹೋಗಿ ನಿಂತರೆ ಸಾಕು, ನಿಮ್ಮನ್ನು ಹತ್ತಿಸ್ತಾರೆ, ಇಳಿಸ್ತಾರೆ, ಮತ್ತು ನಿಮಗೆ ತುಳಿದು ತುಳಿದು ಮಸಾಜ್ ಕೂಡ ಮಾಡ್ತಾರೆ. ಒಂದು ಸರ್ತಿ ಅಂತ ಲೋಕಲ್ ಟ್ರೈನ್ಗಳಲ್ಲಿ ಹೋಗಿ ಬನ್ನಿ. ನಮ್ಮ ಮುಂಬೈ ಲೋಕಲ್ ಇದೆಯಲ್ಲ, ಅಲ್ಲಿಗೆ ಹೋಗಿ, ಅಥವಾ ಡೆಲ್ಲಿ ಲೋಕಲ್ಸ್ ಇದೆಯಲ್ಲ, ಒಂದು ಸರ್ತಿ ಹೋಗಿ ನೋಡಿ, ನಿಮಗೆ ಆಟೋಮೆಟಿಕ್ಕಾಗಿ ಮೋಟಿವೇಶನ್ ಬರುತ್ತೆ. ಅಥವಾ ಲೋಕಲ್ ಬಸ್ಸಲ್ಲಿ ಹೋಗಿ ನೋಡಿ, ಮೋಟಿವೇಶನ್ ಬರುತ್ತೆ. ಸೊ ಎಲ್ಲಿಂದ ಮೋಟಿವೇಶನ್ ಸಿಗುತ್ತೋ ಅಲ್ಲಿಂದ ಮೋಟಿವೇಶನ್ ತೆಗೆದುಕೊಳ್ಳಿ. ಒಟ್ಟಿನಲ್ಲಿ ಈ ಕಂಫರ್ಟ್ ಜೋನಿಂದ ಹೊರಬನ್ನಿ. ಇದರಲ್ಲಿ ಬಿದ್ದು ಯಾವುದೇ ಕಾರಣಕ್ಕೂ ಆರ್ಡಿನರಿಯಾಗಿ ಸಾಯಬೇಡಿ. ಕೊನೆಯದಾಗಿ ಒಂದು ಮಾತನ್ನು ಹೇಳುವೆ, ಇದು ನನ್ನ ಫೇವ್ರೇಟ್ ಡೈಲಾಗ್ ಆಗಿದೆ. ಇದನ್ನು ಮಾರ್ಕ್ ಜುಕರ್ಬರ್ಗ್ ಅವರು ಹೇಳಿದ್ದಾರೆ. ರಿಸ್ಕ್ ತೆಗೆದುಕೊಳ್ಳದೇ ಇರುವುದು ಜೀವನದ ಅತಿ ದೊಡ್ಡ ರಿಸ್ಕ್ ಆಗಿದೆ. ಯಾರು ತಮ್ಮ ಲೈಫಲ್ಲಿ ರಿಸ್ಕನ್ನು ತೆಗೆದುಕೊಳ್ಳಲ್ಲವೋ ಅವರು ಕಂಫರ್ಟ್ ಜೋನಿಂದ ಹೊರಬರಲ್ಲ, ಮತ್ತು ತಮ್ಮ ಲೈಫಲ್ಲಿ ಏನೂ ಕಿಸಿಯಲ್ಲ. ಅದಕ್ಕಾಗಿ ಇವತ್ತೇ ಲೈಫ್ನಲ್ಲಿ ಗೋಲ್ಗಳನ್ನು ಸೆಟ್ ಮಾಡಿ, ಕನಸುಗಳನ್ನು ಕಾಣಲು ಸ್ಟಾರ್ಟ್ ಮಾಡಿ. ಈ ಕನಸುಗಳಿಗಾಗಿ, ಗೋಲ್ಗಳಿಗಾಗಿ ರಿಸ್ಕನ್ನು ತೆಗೆದುಕೊಳ್ಳಿ, ಹಾರ್ಡ್ ವರ್ಕನ್ನು ಮಾಡಿ, ಸ್ಟ್ರಗಲನ್ನು ಮಾಡಿ, ಈ ಕಂಫರ್ಟ್ ಜೋನಿಂದ ಹೊರಬಂದು ಸಕ್ಸಸ್ ಜೋನಿಗೆ ಬನ್ನಿ. ಸದ್ಯಕ್ಕೆ ಈ ಸಕ್ಸಸ್ ಜೋನಲ್ಲಿ ಬರೀ 1% ಜನ ಮಾತ್ರ ಇದ್ದಾರೆ. 1% ಜನ ಮಾತ್ರ ರಾಯಲ್ ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಮಾತ್ರ ಕಾಸ್ಟ್ಲಿ ಐಷಾರಾಮಿ ಕಾರುಗಳಿವೆ, ದೊಡ್ಡ ದೊಡ್ಡ ಬಂಗಲೆಗಳಿವೆ, 1,000+ ಕೋಟಿಯ ಬಿಸ್ನೆಸ್ ಸಾಮ್ರಾಜ್ಯ ಇದೆ, ಕೈಗೊಬ್ಬರು ಕಾಲಿಗೊಬ್ಬರು ನೌಕರರಿದ್ದಾರೆ, ಗೌರ್ಮೆಂಟ್ ಕೂಡ ಅವ್ರು ಹೇಳಿದಂತೆ ಕೇಳುತ್ತೆ. ಸೊ ಇದು ನಿಮ್ಮ ಗೋಲ್ ಆಗಿರಬೇಕು. ಈಗ ನಿಮ್ಮಲ್ಲಿನ್ನೂ ಬಿಸಿ ರಕ್ತ ಇದೆ, ನೀವೇನು ಮುದುಕರಾಗಿಲ್ಲ, ಬಿಸಿ ರಕ್ತ ಇದೆ, ಸ್ಟ್ರಗಲ್ ಮಾಡಿ. ನಿಮಗೆ ಲವರ್ ಇದ್ದರೆ, ಗರ್ಲ್ಫ್ರೆಂಡ್ ಇದ್ದರೆ, ಅವಳಿಗೂ ಕೂಡ ಇದನ್ನು ತೋರಿಸಿ, ಅವಳಿಗೂ ಕೂಡ ನಿಮ್ಮ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ ಮಾಡಿಕೊಳ್ಳಿ. ಲೈಫ್ ಪಾರ್ಟ್ನರನ್ನೇ ಬಿಸ್ನೆಸ್ ಪಾರ್ಟ್ನರ್ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಹೆಂಡತಿ ಸುಮ್ಮನೆ TV ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದರೆ ಅವಳನ್ನು ಕೂಡ ನಿಮ್ಮ ಆಫೀಸಿಗೆ ಕರೆದುಕೊಂಡು ಬನ್ನಿ. ಇಬ್ಬರು ಕೂಡ ಚೆನ್ನಾಗಿ ಕೆಲಸ ಮಾಡಿ. ನಿಮ್ಮ ಜೀವನದ ಗುರಿ ಈ 1% ಸಕ್ಸಸ್ ಜೋನಿಗೆ ಬರೋದಾಗಿರಬೇಕು. ಇಲ್ಲಿ ಕಪ್ಪೆ ಥರ, ನಾಯಿ ನರಿ ಥರ, ಕ್ರಿಮಿಗಳ ಥರ ಸಾಯೋದಲ್ಲ. ಇಲ್ಲಿಗೆ ಬಂದು ರಾಜರ ಥರ ರಾಯಲ್ ಲೈಫನ್ನು ಎಂಜಾಯ್ ಮಾಡಿ, ಲೀಡ್ ಮಾಡಿ, ಇತಿಹಾಸವನ್ನು ಬರೆದು ಸಾಯಿರಿ. ಸರಿನಾ? ಒಟ್ಟು ಈ ಗೋಲನ್ನು ಸೆಟ್ ಮಾಡಿ. ನಾನು ಈ ಎಪಿಸೋಡ್ನಲ್ಲಿ ಹೇಳಿರುವ ವಿಷಯ ನಿಮಗೆ ಅರ್ಥ ಆಗಿದ್ದರೆ, ಟ್ಯೂಬ್ಲೈಟ್ಗೆ ಟಚ್ ಆಗಿ ಬಲ್ಬ್ ಆನ್ ಆಗಿದ್ದರೆ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಒಂದು ವೇಳೆ ನೀವು ಕಂಫರ್ಟ್ ಜೋನಿಂದ ಹೊರಬಂದು ಸಕ್ಸಸ್ ಜೋನಿಗೆ ಬಂದೇ ಬರ್ತೀನಿ ಅನ್ನೋ ಹಂಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಇಲ್ಲ ಸರ್, ನಾವು 99% ಕೊಚ್ಚೆಯಲ್ಲೇ ಇರ್ತೀವಿ, ಇಲ್ಲೇ ಸಾಯ್ತೀವಿ ಅನ್ನೋಂಗಿದ್ರೆ ಈ ವಿಡಿಯೋಗೆ ತಪ್ಪದೇ ಡಿಸ್ಲೈಕ್ ಮಾಡಿ. ಡಿಸ್ಲೈಕ್ ಮಾಡಿ ನಂಗೆ ಗೊತ್ತಾಗಲಿ, ಎಷ್ಟು ಜನ ಇಷ್ಟೆಲ್ಲ ಹೇಳಿದರೂ ಕೂಡ ಅಲ್ಲೇ ಇರ್ತಾರೆ ಅಂತ ನಂಗೆ ಗೊತ್ತಾಗಬೇಕಲ್ಲ. ಸೊ ನೀವು ಮುಂದೆ ಬರ್ತೀನಿ, ಸಕ್ಸಸ್ ಜೋನಿಗೆ ಬರ್ತೀನಿ ಅನ್ನೋಂಗಿದ್ರೆ ಲೈಕ್ ಮಾಡಿ. ಇಲ್ಲ ನಾನು ಕಂಫರ್ಟ್ ಜೋನಲ್ಲೇ ಬಿದ್ದು ಕೊಳಿತೀನಿ ಅನ್ನೋಂಗಿದ್ರೆ ಡಿಸ್ಲೈಕ್ ಮಾಡಿ. ಇದೇ ಥರದ ಯೂಸ್ಫುಲ್ ವಿಡಿಯೋಗಳನ್ನು ನೋಡೋದಕ್ಕಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.